ನಮಸ್ತೆ ಫ್ರೆಂಡ್ಸ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಮತ್ತು ಲೈಟ್ ವರ್ಕರ್ಸ್ ಗ್ರೂಪ್ ಎಲ್ಲ ವೀಕ್ಷಕರಿಗೂ ನನ್ನ ಆಧಾರದ ಸುಸ್ವಾಗತ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಎಂಬುವ ಕಾರ್ಯಕ್ರಮವನ್ನು ಮುಂದುವರಿಸೋಣ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ನಿದ್ರೆಗೂ ಯೋಗ ನಿದ್ರೆಗೂ ಮತ್ತು ಧ್ಯಾನದಲ್ಲಿ ಆಗುವ ನಿದ್ರೆಗೂ ಧ್ಯಾನದ ಧ್ಯಾನ ಮಾಡುವಾಗಲೂ ನಿದ್ರೆ ಹೋಗ್ತಾರಲ್ಲ ಸೊ ಈ ನಿದ್ರೆಗಳಿಗೆ ವ್ಯತ್ಯಾಸವೇನು ಹಾಗೂ ಅದರ ಪೂರ್ತಿ ವಿವರಣೆ ಕೊಡಿ ಅಂತ ಒಬ್ಬರು ಕೇಳಿರ್ತಾರೆ ಆತ್ಮೀಯರು ಸೊ ಫಸ್ಟ್ ಆಫ್ ಆಲ್ ನಿದ್ರೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ವಾಟ್ ಈಸ್ ನಿದ್ರೆ ನಿದ್ರೆ ಅಂದರೆ ಸ್ಲೀಪ್ ಅಂತೀವಿ ಅಂದರೆ ನಿ ಅಸಲಾಗಿ ನಿದ್ರೆ ಅಂದರೆ ಏನು ಪ್ರತಿಯೊಬ್ಬರು ಪ್ರತಿದಿನವೂ ನಿದ್ರೆ ಮಾಡ್ತಾನೇ ಇದ್ದಾರೆ ಅಲ್ವಾ ಪ್ರತಿದಿನ ನಾವು ನಿದ್ರೆ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಡೇ ನಾವು ಕೆಲಸ ಮಾಡೋಕ್ಕೆ ಆಗೋಲ್ಲ ಅಲ್ವಾ ಸೊ ನಿದ್ರೆ ಅಂದರೆ ಏನು ಪ್ರತಿದಿನ ನಾವು ಮಾಡ್ತಾ ಇರತಕ್ಕಂಥ ನಿದ್ರೆ ಅಂದರೆ ಏನು ಯಾರನ್ನ ಡಿಫೆಂಡ್ ಮಾಡೋಕ್ಕಾಗತ್ತಾ ಕೇಳಿದ್ರೆ ನಿದ್ರೆ ಅಂದರೆ ಏನು ಏನು ಅಂತ ನೋಡ್ತೀವಿ ಆದರೆ ಒಂದು ಆಧ್ಯಾತ್ಮಿಕ ಒಂದು ಪ್ರಸಂಗದಲ್ಲಿ ನಾವು ಹೇಗೆ ಹೇಳ್ಬೋದು ಅಂದರೆ ನಿದ್ರೆ ಅಂದರೆ ನಿದ್ರೆ ಮಾಡುವಾಗ ಏನಿರುತ್ತೆ ಏನಿರಲ್ಲ ಅನ್ನೋದು ತಿಳ್ಕೊಳ್ಳೋಣ ನಿದ್ರೆ ಮಾಡುವಾಗ ಮನಸ್ಸಿರುತ್ತಾ ಅಂದರೆ ಇರ್ತವ ಇಲ್ಲ ಕನಸು ಬಂದರೆ ಓಕೆ ಬಿಡಿ ಕನಸು ಬಿಟ್ಟಾಕಿ ಆದರೆ ಗಾರ್ಡನ್ ಇದ್ರೆ ನಾವೇನು ಹೋಗ್ತೀವೋ ಪ್ರತಿದಿನ ಅದರಲ್ಲಿ ಒಂದು ಆಲೋಚನೆಗಳು ಇರಲ್ಲ ರಾತ್ರಿ ಎಂಟು ಹತ್ತು ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ ಆರು ಗಂಟೆಗೆ ಎದೋಳಷ್ಟೊತ್ತಿಗೆ ಹೇಗಿರುತ್ತೆ ಒಂದು ಎಂಟು ಅವರ್ ನಿದ್ದೆ ಮಾಡಿದ್ರೆ ಎಷ್ಟು ಯಾವ ಥರ ಇರುತ್ತೆ ಎಂಟು ನಿಮಿಷ ನಿದ್ದೆ ಮಾಡ್ದಂಗೆ ಇರುತ್ತೆ ಅಲ್ವಾ ಹೌದಾ ಅಲ್ವಾ ಫ್ರೆಂಡ್ಸ್ ಸೊ ಆ ಎಂಟು ಅವರ್ ಮಾಡಿದ ಎಂಟು ನಿಮಿಷ ಅಂದರೆ ಒಂಥರ ಕಾಲಾತೀತ ಸ್ಥಿತಿ ಅದು ಅಲ್ವಾ ಕಾಲನೇ ಗೊತ್ತಿರಲ್ಲ ಆವಾಗ ಅಲ್ವಾ ಸೊ ಆ ನಿದ್ರೆ ಅಂದರೆ ಏನು ಇದೆ ಮನಸ್ಸು ನಿಂತಿದೆ ಮನಸ್ಸು ಇಲ್ಲ ಮನಸ್ಸಾತೀತ ಸ್ಥಿತಿ ಅದು ಅರ್ಥ ಆಯ್ತಾ ಎರಡನೇದು ಬುದ್ಧಿ ಅನ್ನೋದಿಲ್ಲ ಬುದ್ಧಿನೂ ಶೂನ್ಯ ಬುದ್ಧಿ ಅನ್ನೋದು ವರ್ಕ್ ಆಗ್ತಾಯಿಲ್ಲ ಮೂರನೇದು ಚಿತ್ತ ಚಿತ್ತ ಅಂದ್ರೆ ಏನು ಮೆಮ್ರಿ ಸ್ಟೋರೇಜು ಅದು ಇಲ್ಲ ಯಾವ ಜ್ಞಾಪಕನೂ ಇಲ್ಲ ಏನೂ ಇಲ್ಲ ಜ್ಞಾಪಕ ಏನಾದ್ರು ಮಾಡ್ಕೋತೀವೋ ಇಲ್ಲ ಪೂರ್ತಿ ಅದು ಶೂನ್ಯ ಆಮೇಲೆ ದೇಹ ದೇಹ ಸ್ಪೃಹೆ ಇರುತ್ತಾ ದೇಹ ಸ್ಪೃಹೆನೂ ಇರಲ್ಲ ಏನೂ ಇರಲ್ಲ ಅಂದರೆ ಟೋಟಲ್ ನಂಗೆ ನಿದ್ರೆ ಅಂದರೆ ಏನು ಅಂದರೆ ಏನೂ ಇಲ್ದೇ ಇರತಕ್ಕಂಥದೇ ನಿದ್ರೆ ಮನಸ್ಸು ಬುದ್ಧಿ ಚಿತ್ತ ದೇಹ ಏನೂ ಗೊತ್ತಿಲ್ಲ ಯಾವ ಸ್ಪೃಹೆನೂ ಇರಲ್ಲ ಅಂದರೆ ನಾನು ಏನಾಗಿರ್ತೀನವಾಗ ನಾನು ಅಸಲಾಗಿ ಶೂನ್ಯ ಆಗಿರ್ತೀನಿ ಕಂಪ್ಲೀಟ್ ಶೂನ್ಯವಾಗಿರ್ತೀನಿ ಅದೊಂದು ಆನಂದಮಯ ಸ್ಥಿತಿ ಅದು ಪ್ರತಿಯೊಬ್ಬರು ಪ್ರತಿದಿನಾನು ಅದನ್ನು ಆ ಒಂದು ಫೀಲ್ನ ತೊಗೋತಾ ಇದ್ದಾರೆ ಆ ಒಂದು ಸಂತೋಷವನ್ನು ತೊಗೋತಾ ಇದ್ದಾರೆ ನೋಡಿ ಬೆಳಗ್ಗೆ ಅದಕ್ಕೆ ಮಲ್ಕೊಂಡು ಎದ್ದವಾಗ ಏಳ್ ಹೇಳುವಾಗ ಹೆಂಗಿರುತ್ತೆ ಒಂಥರ ಖುಷಿಯಾಗಿರುತ್ತೆ ಒಂಥರ ಸಂತೋಷವಾಗಿರುತ್ತೆ ಅಲ್ವಾ ಏನೋ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಲ್ವಾ ಸೊ ಇದು ನಿದ್ರೆ ಅಂತೀವಿ ನಿದ್ದೆ ಅಂದರೆ ಏನು ಇದೆ ಹಾಯಾಗಿ ಯಾವುದು ಇಲ್ದೇ ಇರ್ತಕ್ಕಂಥದ್ದು ಎಲ್ಲ ಶೂನ್ಯ ಮಾಡ್ಕೊಂಡಿರ್ತಕ್ಕಂಥ ಸ್ಥಿತಿ ನಿದ್ರೆ ಇಲ್ಲಿ ಒಂದು ಗಮನಿಕೆಯನ್ನು ಇದರಲ್ಲಿ ಒಂದು ಗಮನಿಸ್ಬೇಕೇನೆಂದರೆ ಇಲ್ಲಿ ಅರಿವು ಅನ್ನೋದಿರಲ್ಲ ಜಾಗೃತಿ ಅನ್ನೋದಿರಲ್ಲ ನಿದ್ದೆ ನಿದ್ರಾವಸ್ಥೆಯಲ್ಲಿ ನಿದ್ರೆ ಸ್ಥಿತಿಯಲ್ಲಿ ಜಾಗೃತಿ ಅನ್ನೋದಿರಲ್ಲ ಅಂದರೆ ಟೋಟಲ್ಲು ಎಲ್ಲ ಶೂನ್ಯ ಎಲ್ಲ ಆಬ್ಸೆಂಟು ಅಂದರೆ ಯಾವುದೂ ಇರಲ್ಲ ಅರಿವು ಇರಲ್ಲ ದೇಹ ಸ್ಪೃಹೆ ಇರಲ್ಲ ಮನಸ್ಸು ಸ್ಪೃಹೆ ಇರಲ್ಲ ಇದಿರಲ್ಲ ಬುದ್ಧಿ ಇರಲ್ಲ ಚಿತ್ತ ಇರಲ್ಲ ಟೋಟಲಿ ಎವ್ರಿಥಿಂಗ್ ಇಸ್ ಝೀರೋ ನಾನು ನಾನು ಇದ್ದೀನಿ ಅಂತಲೇ ಗೊತ್ತಿಲ್ಲ ನಾನು ಅನ್ನೋದೇ ಇಲ್ಲ ಆ ಒಂದು ಸ್ಥಿತಿ ಅನ್ನೋದೇ ನಿದ್ರೆ ಅರ್ಥ ಆಯಿತಾ ಸೊ ನಿದ್ರೆ ಅರ್ಥ ಮಾಡ್ಕೊಂಡ್ವಿ ಇವಾಗ ನೆಕ್ಸ್ಟು ಯೋಗ ನಿದ್ರೆ ಅಂದರೆ ಏನು ಯೋಗ ನಿದ್ರೆ ಅಂದರೆ ಎಷ್ಟೊಂದು ಸಂಸ್ಥೆಗಳು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಕೊಂಡು ಬಂದಿದ್ದಾರೆ ಯೋಗ ನಿದ್ರೆ ಅಂದರೆ ಬಟ್ ಆದರೆ ನಾವು ತಿಳ್ಕೊಳ್ಳೋಣ ಏನು ಅವರೇನು ಹೇಳಿದ್ದಾರೆ ಆಮೇಲೆ ಇನ್ನು ಯಾರ್ಯಾರು ಹೆಂಗೆ ಹೆಂಗೆ ಹೇಳಿದ್ದಾರೆ ತಿಳ್ಕೊಡೋಣ ಸೊ ಯೋಗ ನಿದ್ರೆ ಅಂದರೆ ನಾನು ಜಸ್ಟ್ ಒಂದು ಸತಿ ಗೂಗಲಲ್ಲಿ ನೋಡಿದೆ ಯೋಗ ನಿದ್ರೆ ಅಂದರೆ ಏನು ಅಂತ ಯೋಗ ನಿದ್ರೆ ಅಂದರೆ ಅದರಲ್ಲಿ ಜಾಗೃತಾವಸ್ಥೆ ಮತ್ತು ನಿದ್ರಾವಸ್ಥೆ ಅಂದರೆ ನಾವು ನಿದ್ದೆ ನಿದ್ದೆ ಮಾಡೋಕ್ಕೆ ಮಲ್ಕೋತೀವಲ್ವ ನಿದ್ದೆ ಮಾಡೋಕ್ಕೆ ಮಲ್ಕೊಂಡಾಗ ಏನಾಗುತ್ತೆ ಜಾಗೃತಿಯಲ್ಲೇ ಇರ್ತೀವಿ ಅಂದರೆ ಒಂದು ಅರಿವಿರುತ್ತೆ ನೋಡ್ತಾ ಇರ್ತೀವಿ ಹಿಂಗೆ ನೋಡ್ಕೊಂಡು ಹಿಂಗೆ ಮಲ್ಕೋತೀವಿ ಸ್ವಲ್ಪ ಹೊತ್ತು ಆ ಅರಿವಿರುತ್ತೆ ಆಮೇಲೆ ಆ ಅರಿವಿನಿಂದ ಶೂನ್ಯ ಆಗ್ಬಿಡ್ತೀವಿ ಅಂದರೆ ಅರಿವೇ ಇರಲ್ಲ ಆ ಸ್ಥಿತಿಗೆ ಹೋಗ್ಬಿಡ್ತೀವಿ ಅಲ್ವಾ ಆ ಸ್ಥಿತಿನೇ ಅರಿವಿನಿಂದ ಅರಿವು ಇಲ್ಲದೆ ಸ್ಥಿತಿಗೆ ಹೋಗ್ತೀವಲ್ಲ ಅಂದರೆ ಜಾಗೃತಾವಸ್ಥೆಯಿಂದ ನಿದ್ರಾವಸ್ಥೆಗೆ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ ಅದನ್ನು ಯೋಗ ನಿದ್ರೆ ಅಂತಾರೆ ಅರ್ಥ ಆಯಿತಾ ಏನು ಹೇಳಿ ಅರಿವಿನಿಂದ ಜಾಗೃತಿ ಅಂದರೆ ನಾವು ಕಾನ್ಷಿಯಸ್ ಆಗಿರ್ತೀವಿ ಜಾಗೃತಿಯಾಗಿರ್ತೀವಿ ಅರಿವಿ ಅರಿವಲ್ಲಿರ್ತೀವಿ ಅರಿವಿನಿಂದ ಅರಿವಿಲ್ಲದ ಸ್ಥಿತಿ ಅಂದರೆ ನಿದ್ರಾವಸ್ಥೆ ಶೂನ್ ಟೋಟಲಾಗಿ ನಿದ್ರೆ ಗಾಢ ನಿದ್ರೆಗೆ ಹೋಗುವಾಗ ಮಧ್ಯದಲ್ಲಿ ಒಂದು ಒಂದು ಸ್ವಲ್ಪ ಹೊತ್ತಿರುತ್ತೆ ನೋಡಿ ಅಲ್ಲಿ ನೀವು ಗಮನಿಸ್ಕೊಂಡ್ರೆ ಏನೂ ಇರಲ್ಲ ಅಲ್ಲಿ ಅಂದರೆ ಅಲ್ಲಿ ಆಲೋಚನೆ ಇರಲ್ಲ ಬುದ್ಧಿ ಇರಲ್ಲ ಏನೂ ಇರಲ್ಲ ಟೋಟಲ್ ಶೂನ್ಯ ಇರುತ್ತೆ ಅದೊಂದು ಫ್ಯೂ ಸೆಕೆಂಡ್ಸ್ ಇರುತ್ತದು ಸೆಕೆಂಡ್ಸ್ ಇದ್ಬಿಟ್ಟು ಹೋಗ್ಬಿಡುತ್ತೆ ಅದು ನಿದ್ರೆಗೆ ಜರ್ಕೊಂಬಿಡುತ್ತೆ ಆ ಸ್ಥಿತಿ ಏನಿದೆಯಲ್ಲ ಅದನ್ನು ಯೋಗ ನಿದ್ರೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನೋಡಿದೆ ಅಸಲಾಗಿ ಯೋಗ ಅಂದ್ರೇನು ನಿದ್ರೆ ಏನು ತಿಳ್ಕೊಳ್ಳೋಣ ಹ್ಞೂ ತಿಳ್ಕೊಂಡ್ಮೇಲೆ ಅಸಲಾದ ಯೋಗ ನಿದ್ರೆ ನೋಡಿ ವಿಷ್ಣು ದೇವರು ಕೂಡ ವಿಷ್ಣು ಪರಮಾತ್ಮರು ಕೂಡ ಯೋಗ ನಿದ್ರೆಯಲ್ಲಿರ್ತಾರೆ ಅಂತ ಹೇಳ್ತಾರೆ ಅಲ್ವಾ ಸೊ ಏನು ಆ ಯೋಗ ನಿದ್ರೆ ಅಂದರೆ ಅಂತ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಯೋಗ ಅಂದರೆ ಏನು ಯೋಗ ಅಂದ್ರೇನು ನಿದ್ರೆ ಅಂದರೆ ನಿದ್ರೆ ಅಂದರೆ ಗೊತ್ತಾಯಿತು ಎಲ್ಲ ಶೂನ್ಯ ಅರಿವು ಇಲ್ಲ ಏನೂ ಇಲ್ಲ ಟೋಟಲ್ಲಾಗಿ ಶೂನ್ಯಾವಸ್ಥೆ ಏನೂ ಇಲ್ದಿರ್ತಕ್ಕಂಥ ಸ್ಥಿತಿ ಅರಿವಿಲ್ಲ ದೇಹ ಇಲ್ಲ ಮನಸ್ಸು ಇಲ್ಲ ಏನೂ ಇಲ್ಲ ಅಂದರೆ ನಿದ್ರೆ ಅಂತ ಅರ್ಥ ಇತ್ತು ಆದರೆ ಯೋಗ ಅಂದರೆ ಏನು ಯೋಗ ಅಂದರೆ ನಾನು ನನ್ನ ಜೊತೆ ಯುನೈಟ್ ಆಗೋದು ಯುನೈಟ್ ಯುನೈಟ್ ಅಂದರೆ ಒಂದಾಗೋದು ಯಾರು ನಾನು ಯಾರ ಜೊತೆ ನನ್ನ ಜೊತೆ ಅಸಲಾದ ನನ್ನ ಜೊತೆ ಅಂದರೆ ಯಾರು ನಾನು ಯಾರು ನನ್ನ ಅಸಲಾದ ಇದು ಯಾರು ಯೋಗ ಅಂದರೆ ಅದೇ ನೀನು ಭಗವಂತನ ಜೊತೆ ಲಯ ಆಗೋದನ್ನು ಯೋಗ ಅಂತಾರೆ ನೀನು ನೀನಾಗಿರೋದನ್ನು ಯೋಗ ಅಂತಾರೆ ಅಂದರೆ ನಾನು ನಾನಾಗಿಲ್ವಾ ಎಸ್ ನಾನು ನಾನಾಗಿಲ್ಲ ಯಾಕಂದರೆ ಈ ಒಂದು ಪರದೆಯಲ್ಲಿದ್ದೀನಿ ಯಾವ ಪರದೆಯಲ್ಲಿ ಒಂದು ಈಗೋ ಈಗೋ ಅಂದರೆ ಅಹಮ್ ಯಾವ ಅಹಮ್ಮು ಒಂದು ಸತಿ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಹೇಳಿದ್ನಲ್ಲ ಅಹಮ್ಮು ನ ಮತ್ತು ಅಹಂ ಬ್ರಹ್ಮಾಸ್ಮಿ ಅಂದರೆ ಅಂತ ಕೇಳಿದ್ರೆ ಅದು ಕ್ಯಾನ್ಸರ್ ಹೇಳಿದ್ದೆ ನೋಡಿ ಅಹಂ ನಾ ಏನು ಯಾವ ಸ್ಪೃಹೆಯಲ್ಲಿದ್ದೀನಿ ನಾನು ನಾನು ಯಾವ ಒಂದು ಅಜ್ಞಾನ ಸ್ಥಿತಿಯಲ್ಲಿದ್ದೀನಿ ಅಂದರೆ ನಾನು ಕಾರ್ತಿಕ್ಕು ನಾನು ಈ ದೇಹ ನಾನು ಈ ಗುಣಗಳು ನಾನು ಇದು ವೇಷಭೂಷಣನೇ ನಾನು ಅಂತ ಅಂದ್ಕೊಂಡಿದ್ದೀನಲ್ವಾ ಅದನ್ನು ದಾಟಿ ಹೋಗಬೇಕು ಅಂದರೆ ಈ ಒಂದು ಅಹಂ ಏನಿದೆಯೋ ಈ ಕಾರ್ತಿಕ್ ನಾನು ಈ ಇದು ನಾನು ಈ ದೇಹ ನಾನು ಈ ಮನಸ್ಸು ನಾನು ಅಂದ್ಕೊಂಡೇನಿದ್ದೀನಲ್ವಾ ಈ ಒಂದು ಅಹಮಿಂದ ಅಹಂ ಬ್ರಹ್ಮಸ್ಮಿ ಅಂದರೆ ಈ ಸರ್ವವೆಲ್ಲ ನಾನೇ ನಾನು ನಾನು ಈ ವಿಶ್ವವೆಲ್ಲ ನಾನೇ ನಾನು ಆ ಒಂದು ಪರಮಾತ್ಮನ ಸ್ವರೂಪ ಆತ್ಮಸ್ವರೂಪಿ ನಾನು ಶುದ್ಧ ಚೈತನ್ಯನು ಅಂತ ಅರಿವು ಮಾಡ್ಕೊಳ್ಳೋದಂತಕ್ಕಂಥದ್ದೇ ಆ ಭಗವಂತನ ಸ್ಥಿತಿ ಅಂತಾರೆ ಸೊ ಏನಾಗುತ್ತೆ ಯೋಗ ಅಂದ್ರೇನು ಈ ಅಹಂ ನಾನೇನು ಬೆಳೆಸ್ಕೊಂಡಿದ್ದೀನೋ ಈ ಕಾರ್ತಿಕ್ ಅನ್ನೋದು ಅದು ಹೋಗ್ಬಿಟ್ಟು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಒಂದು ಶುದ್ಧ ಚೈತನ್ಯ ಅರಿವು ಮಾತ್ರವೇ ಅಂತ ತಿಳ್ಕೊಳ್ಳೋದು ಯುನೈಟ್ ಇದೆಯಲ್ಲ ಆ ಒಂದು ಹೊಂದಾಣಿಕೆ ಇದೆಯಲ್ಲ ಈ ಅಹಂ ನಿರ್ವೀರ್ಯವಾಗ್ಬಿಟ್ಟು ಅಹಂ ಬ್ರಹ್ಮಾಸ್ಮಿ ಆಗೋದೇನು ಇದೆಯಲ್ವಾ ಅದನ್ನು ಯೋಗ ಅಂತ ಹೇಳ್ತೀವಿ ಅರ್ಥ ಆಯಿತಾ ಅದನ್ನು ಯೋಗ ಸೊ ಯೋಗ ನಿದ್ರಾ ಅಂದರೆ ಇವಾಗ ಯೋಗ ನಿದ್ರ ಅಂದರೆ ಆ ಒಂದು ಸ್ಥಿತಿಲಿ ಯಾವುದು ಅಹಂ ಬ್ರಹ್ಮಾಸ್ಮಿ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಕಾರ್ತಿಕ್ ನಿದ್ರೆ ಹೋಗ್ತಾಯಿದ್ದೀವಿ ಅಂತ ಹೇಳ್ತಾ ಹೇಳ್ತೀವಿ ಅಲ್ವಾ ಈ ನಿದ್ರೆಯಲ್ಲಿ ಏನಿರುತ್ತೆ ಅರಿವಿರಲ್ಲ ಅರ್ಥ ಆಯ್ತಾ ಅರಿವು ಅನ್ನೋದಿರಲ್ಲ ಜಾಗೃತಿ ಅನ್ನೋದಿರಲ್ಲ ಅರ್ಥ ಆಯ್ತಾ ಆ ಯೋಗ ನಿದ್ರೆಯಲ್ಲಿ ಏನಾಗುತ್ತೆ ಯೋಗ ನಿದ್ರೆ ಯೋಗ ಅಂದರೆ ಏನಂತ ಗೊತ್ತಾಯ್ತೀವಾಗ ಅರಿವು ಅಂದರೆ ಏನು ಶುದ್ಧ ಚೈತನ್ಯ ಅಂದರೆ ಆ ಆ ಒಂದು ಸ್ಥಿತಿಗೆ ಜಾಗೃತಾವಸ್ಥೆಯಲ್ಲೇ ಇರುತ್ತದು ನಿದ್ರೆ ಇರಲ್ಲ ಅದಕ್ಕೆ ಅರ್ಥ ಆಯ್ತಾ ಆ ಒಂದು ಯೋಗ ನಿದ್ರೆ ಏನು ಅರಿವಿನೊಂದಿಗೆ ನಿದ್ರೆ ಅಂದರೆ ಈ ಮಾಮೂಲು ನಿದ್ರೆಯಲ್ಲಿ ಅರಿವಿರಲ್ಲ ಯೋಗ ನಿದ್ರೆಯಲ್ಲಿ ಅರಿವಿರುತ್ತಷ್ಟೆ ಅರ್ಥ ಆಯ್ತಾ ಒಂದು ಪರಮಾನಂದ ಸ್ಥಿತಿ ಒಂದು ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತಲ್ವಲ್ಲ ಆ ಬ್ರಹ್ಮನ ಸ್ಥಿತಿ ಅಂದರೆ ಬ್ರಹ್ಮನಿಗೆ ನಿದ್ರೆನೇ ಇಲ್ಲ ಅಂದರೆ ಆ ಅರಿವಿನೊಂದಿಗೆ ನಿದ್ರೆ ಅಂದರೆ ಅರಿವು ಮಾತ್ರ ಇರುತ್ತೆ ಅಂದರೆ ಒಂದು ಜಾಗೃತಾವಸ್ಥೆ ಇರುತ್ತೆ ಮತ್ತು ಏನಾಗುತ್ತೆ ಮನಸ್ಸು ಇರಲ್ಲ ಅಂದರೆ ಆಲೋಚನೆ ಇರಲ್ಲ ಬುದ್ಧಿ ಇರಲ್ಲ ಚಿತ್ತ ಇರಲ್ಲ ದೇಹನೂ ದೇಹ ಸ್ಪೃಹಿನೂ ಇರಲ್ಲ ಆದರೆ ಇರ್ತಕ್ಕಂಥದ್ದು ಒಂದೇ ಏನದು ಅದೇ ಬ್ರಹ್ಮ ಅಂದರೆ ಅದೇ ಅರಿವು ಅರಿವೊಂದೇ ಇರುತ್ತೆ ಆ ಚಿದಾನಂದ ರೂಪಂ ಶಿವೋಹಂ ಶಿವೋಹಮ್ ಅನ್ನಂತ ಏನು ಹೇಳ್ತೀವೋ ಆ ಆನಂದ ಸ್ವರೂಪರಾಗಿರ್ತೀವಷ್ಟೇ ಓನ್ಲಿ ಕೇವಲ ಜ್ಞಾನಿಯಾಗಿರ್ತೀವಿ ಕೇವಲ ಅರಿವು ಮಾತ್ರ ಇರುತ್ತೆ ಆ ಅರಿವಿನೊಂದಿಗೆ ಇರತಕ್ಕಂಥದ್ದೇ ಯೋಗನಿದ್ರೆ ಅರಿವು ಇರಲೇಬೇಕು ಅರಿವು ಅಂದರೆ ಏನು ಜಾಗೃತಿ ಅನ್ನೋದು ಇರಲೇಬೇಕು ಅದು ಪರಮಾನಂದ ಸ್ಥಿತಿ ಅದು ಯೋಗನಿದ್ರೆ ಆಗತ್ತೆ ಇದು ಅತಿ ಉನ್ನತವಾದ ಸ್ಥಿತಿ ವಿಷ್ಣು ಪರಮಾತ್ಮರು ಕೂಡ ಈ ಸ್ಥಿತಿಯಲ್ಲೇ ಇದ್ದಿದ್ದು ಏನು ಈ ಸ್ಥಿತಿ ಅಂದರೆ ಏನು ವಿಷ್ಣು ಪರಮಾತ್ಮರು ಅಂದರೆ ಏನು ಆಲೋಚನೆ ಏನು ಬುದ್ಧಿ ಏನು ಏನು ಟೋಟ್ಲೆಲ್ಲ ಶೂನ್ಯ ಆಗ್ಬಿಟ್ಟು ಸುಮ್ಮನೆ ಒಂದು ಜಾಗೃತಿ ಒಂದು ಅರಿವಿನ ಸ್ಥಿತಿ ಪ್ಯೂರ್ ಕಾನ್ಷಿಯಸ್ನೆಸ್ ಸ್ಟೇಟ್ ಅಲ್ಲಿ ವಿಷ್ಣು ಪರಮಾತ್ಮರು ಕೂಡ ಇರೋದು ಇರ್ತಕ್ಕಂಥ ಸ್ಥಿತಿ ಅಂತ ಹೇಳ್ಬೋದು ಅದೇ ನಿದ್ರೆ ಏನೂ ಇಲ್ಲ ಅರಿವು ಮಾತ್ರ ಇದೆ ಅದೇ ಯೋಗ ನಿದ್ರಾ ಅಂತ ಹೇಳ್ಬೋದು ಓಕೆನಾ ಸೊ ನಮ್ಮ ಒಂದು ಯೋಗ ಪರಂಪರೆಯಲ್ಲಿ ಈ ಥರ ಹೇಳ್ತಾರೆ ಇದನ್ನು ತುರ್ಯಾತೀತ ವಸ್ತೇನು ಅಂತಲೂ ಹೇಳ್ತಾರೆ ಟೋಟಲ್ ಶು ಟೋಟಲ್ ಶೂನ್ಯಾವಸ್ಥ ಅಂತ ಹೇಳ್ಬೋದು ಮಹಾಪರಿಶೂನ್ಯ ಅಂತ ಹೇಳ್ತಾರಲ್ಲ ಆ ಸ್ಥಿತಿ ಇದು ಅರ್ಥ ಆಯ್ತಾ ಸೊ ನೆಕ್ಸ್ಟು ಇನ್ನೊಂದು ದೊ ಮೇಜರ್ ಕ್ವಶನ್ ಏನು ಕೇಳ್ತಾರೆ ಅಂದರೆ ನಿದ್ರೆ ಮಾಡುವಾಗ ನಿದ್ರೆ ಮಾಡ್ತೀವ್ ಸಾರಿ 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 ಈ ಧ್ಯಾನ ಮಾಡುವಾಗ ನಿದ್ರೆ ಅನ್ನೋದು ನಿದ್ರೆಗೆ ಜಾರ್ಕೋತಾರೆ ಆ್ಯಕ್ಚುಲಿ ಕೆಲವೊಬ್ಬರು ನಿದ್ರೆಗೆ ಜಾರ್ಕೋತಾರೆ ಅದು ನಿದ್ರೆ ಅಂತಲೇ ಗೊತ್ತಿರಲ್ಲ ಅವ್ರಿಗೆ ಸೊ ಆ ಒಂದು ಸ್ಥಿತಿ ಬಗ್ಗೆ ಕೇಳಿದ್ದಾರೆ ಏನದು ಅಂತ ನೋಡಿ ಒಂದು ಗಮನ ಮಾಡ್ಕೊಳ್ಳಿ ಅದನ್ನು ಯೋಗ ನಿದ್ರೆ ಅಂತ ಅನ್ಕೊಳಕ್ಕೆ ಸಾಧ್ಯ ಆಗೋಲ್ಲ ಧ್ಯಾನ ಮಾಡುವಾಗ ಕೆಲವರು ಯೋಗ ನಿದ್ರೆಗೆ ಹೋಗ್ತಾರೆ ಅದು ಒಂದು ಸಮಾಧಿ ಸ್ಥಿತಿ ಯೋಗ ನಿದ್ರೆ ಅನ್ನೋದು ಧ್ಯಾನದಲ್ಲಿ ಮಾಡುವಾಗ ಯೋಗ ನಿದ್ರೆ ಬಂದರೆ ಅದು ಸಮಾಧಿ ಸ್ಥಿತಿ ಅದು ಅತಿ ಉನ್ನತವಾದ ಸ್ಥಿತಿ ಅದರಲ್ಲಿ ಏನಿರುತ್ತೆ ಅಂದರೆ ಧ್ಯಾನ ಮಾಡುವಾಗ ನೀವು ಒಂದು ಗಮನಿಸ್ಕೋಬೇಕು ನಾನು ಡೀಪಾಗಿ ಹೋಗ್ತೀನಿ ಅಂತ ಹೇಳ್ತಾರೆ ಕೆಲವರು ನಾನು ಡೀಪಾಗಿ ಹೋಗ್ಬಿಟ್ಟಿದ್ದೀನಿ ನನಗೆ ಗೊತ್ತೇ ಇಲ್ಲ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಆ ಡೀಪಾಗಿ ಹೋದಾಗ ನಿಮಗೆ ಅರಿವು ಇರಬೇಕು ಅರಿವು ಅಂದರೆ ಜಾಗೃತಿಯಾಗಿರಬೇಕು ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತಾರೆ ಏನು ಗೊತ್ತಿಲ್ಲ ಅಂದರೆ ಹೋಯ್ತಲ್ಲಿ ಅದು ನಿದ್ರೆ ಪ್ಯೂರ್ ನಿದ್ರೆ ಅಂದರೆ ನಾವು ರಾತ್ರಿ ಮಲ್ಕೋತೀವಲ್ಲ ಎಲ್ಲ ಊಟ ಮಾಡ್ಕೊಂಡು ಮಲ್ಕೋತೀವಲ್ಲ ಆ ನಿದ್ರೆ ಅದು ಅದು ಏನಕ್ಕೂ ಉಪಯೋಗ ಇಲ್ಲ ಅದು ಮಾಮೂಲಾಗಿ ಮಾಡ್ತಕ್ಕಂಥ ನಿದ್ರೆಯೇ ಅದು ಅದಕ್ಕೂ ಧ್ಯಾನಕ್ಕೂ ಸಂಬಂಧ ಇಲ್ಲ ಅರ್ಥ ಆಯ್ತಾ ತುಂಬ ಜನ ನಾನು ಕೇಳ್ತೀನಿ ತುಂಬ ಡೀಪಾಗಿ ಹೋಗಿರ್ತೀನಿ ಸರ್ ನನಗೇನು ಗೊತ್ತಿಲ್ಲ ಅದನ್ನು ಯೋಗ ನಿದ್ರೆ ಅಂತ ಅಲ್ಲ ಡೀಪಾಗಿ ಹೋದರೆ ಅದು ಹೆಂಗೆ ಡೀಪಾಗಿತ್ತು ಅದನ್ನು ಹೇಳಬೇಕು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನೀವು ಅರಿವಿನ ನಿದ್ರೆ ಅಂದರೆ ಇಲ್ಲ ಅಂತಾರೆ ನನಗೆ ಗೊತ್ತೇ ಇಲ್ಲ ನಾನೇನು ಅರಿವಿನಿಂದನೇ ಇರಲಿಲ್ಲ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಅಂತಾರೆ ಏನೂ ಗೊತ್ತಾಗಿಲ್ಲ ಅಂದರೆ ಹೋಯ್ತು ಅದು ಯೋಗ ನಿದ್ರೆ ಆಗಲ್ಲ ಅದು ಧ್ಯಾನ ನಿದ್ರೆ ಆಗೋಲ್ಲ ಅದು ಧ್ಯಾನ ಮಾಡಿಕೊಂಡು ತುಂಬ ಜನ ಹೊರ್ಕೊಂಡು ಹಿಂಗೆ ಹಾಯಾಗಿ ಧ್ಯಾನ ಮಾಡ್ತಾರಲ್ಲ ಅವಾಗ ಹಂಗೆ ಜಾರ್ಕೊಂಡ್ಬಿಡ್ತಾರೆ ನಿದ್ರೆಗೆ ಅದು ಸಹಜವಾಗಿ ಆಗ್ತಾ ಆಗ್ತಾಯಿರ್ತಕ್ಕಂಥ ದಿನನಿತ್ಯ ಮಾಡ್ತಕ್ಕಂಥ ನಿದ್ರೆಗೆ ಸಮಾನ ಅರ್ಥ ಮಾಡ್ಕೊಳ್ಳಿ ಅದು ಶುದ್ಧ ನಿದ್ರೆನೆ ಮಾಮೂಲು ನಿದ್ರೆ ಅದು ಧ್ಯಾನ ಮಾಡುವಾಗ ಹಿಂಗೆ ನಮ್ಮ ಧ್ಯಾನ ಕೇಂದ್ರಕ್ಕೂ ಬರ್ತಾರೆ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಹಿಂಗೆ ಹೊಲ್ಕೊಂಡು ಒಲ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಕೇಳಿದ್ರೆ ತುಂಬ ಡೀಪಾಗಿ ಹೋಗ್ಬಿಟ್ಟಿದ್ದೀನಿ ಅಂತಾರೆ ಯಾವುದು ತುಂಬ ಡೀಪು ನಿದ್ರೇಲಿ ತುಂಬ ಡೀಪ್ ಅಷ್ಟೆ ನಿದ್ರೆ ಯಾವಾಗಲೂ ಡೀಪಾಗೇ ಇರುತ್ತೆ ಅದೇ ರೀತಿ ಇದನ್ನು ಒಂಥರ ಡೀಪ್ ನಿದ್ರೆ ಅಂತ ಹೇಳ್ಬೋದೇ ಹೊರತು ಯೋಗ ನಿದ್ರೆ ಆಗಲ್ಲ ಆದರೆ ಕೆಲವರು ಇನ್ನೂ ಕೆಲವರು ಇರ್ತಾರೆ ಏನಂದರೆ ತುಂಬ ಸ್ಟ್ರೈಟ್ ಎಲ್ಲ ಸ್ಟ್ರೈಟಾಗಿ ನೋಡಿ ಸ್ಪೈನು ಸ್ಟ್ರೀಟು ಎಲ್ಲ ಸ್ಟ್ರೈಟಾಗಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿರ್ತಾರೆ ಧ್ಯಾನ ಮಾಡುವಾಗ ಏನಾಗುತ್ತೆ ಒಂದು ಸ್ಥಿತೀಲಿ ಏನಾಗುತ್ತೆ ದೇಹ ಸ್ಪೃಹೆ ಇರಲ್ಲ ಮನಸ್ಸು ನಿಂತೋಗ್ಬಿಟ್ಟಿರುತ್ತೆ ಅಂದರೆ ಮನಸ್ಸಲ್ಲಿ ಆಲೋಚನೆ ಇರೋಲ್ಲ ಆಮೇಲೆ ಬುದ್ಧಿ ಚಿತ್ತ ಎಲ್ಲ ಶೂನ್ಯ ಆಗೋಗ್ಬಿಟ್ಟಿರುತ್ತೆ ಟೋಟಲಾಗಿ ಶೂನ್ಯ ಇರುತ್ತೆ ಮಾ ಆದರೆ ಅರಿವು ಮಾತ್ರ ಇರುತ್ತೆ ಏನು ಅರಿವು ಅಂದರೆ ನನ್ನ ಹತ್ರ ದೇಹನೂ ಇಲ್ಲ ಮನಸ್ಸು ಇಲ್ಲ ಬುದ್ಧಿನೂ ಇಲ್ಲ ಚಿತ್ತ ಇಲ್ಲ ಆದರೆ ನಾನು ಅಷ್ಟೇ ನಾನು ಸುಮ್ಮನೆ ಇದ್ದೀನಿ ಏನೋ ಒಂದು ರೂಪದಲ್ಲಿ ನಾನು ಇದ್ದೀನಿ ಆ ರೂಪನೂ ಇಲ್ಲ ನಿರೂಪ ನಿರೂಪವಾಗಿ ಸುಮ್ಮನೆ ನಾನು ಇದ್ದೀನಷ್ಟೇ ಒಂದು ಅರಿವಿದೆ ಅಷ್ಟೇ ಅನ್ನೋವಂಥ ಒಂದು ಸ್ಥಿತಿಯಲ್ಲಿ ನಾವಿರ್ತೀವಿ ಆ ಒಂದು ಸ್ಥಿತಿ ಬರುತ್ತೆ ಧ್ಯಾನದಲ್ಲೇ ಬರುತ್ತೆ ಅದು ನಿದ್ರಕ್ಕೆ ಸಮೀ ಸಮೀಪವಾದಂಥ ಸ್ಥಿತಿ ಅದು ಅದು ಶುದ್ಧ ಚೈತನ್ಯ ಸ್ಥಿತಿ ಅದು ಕಾನ್ಷಿಯಸ್ ಸ್ಟೇಟ್ ಪ್ಯೂರ್ ಕಾನ್ಷಿಯಸ್ ಸ್ಟೇಟ್ ಅದು ಸಮಾಧಿ ಸ್ಥಿತಿ ಅಂತಲೂ ಹೇಳ್ಬೋದು ಅದನ್ನೇ ಸಮಾಧಿ ಸ್ಥಿತಿ ಸರ್ವಿಕಲ್ಪ ಸಮಾಧಿ ಅಂತಾರೆ ಆ ಸಮಾಧಿ ಸ್ಥಿತಿಯಲ್ಲಿ ಕೆಲವು ಟೈಮ್ ಇದ್ದುಬಿಟ್ಟು ತುಂಬ ಧ್ಯಾನಿಗಳು ಆಚೆ ಬರ್ತಾರೆ ಇದು ಇವಾಗ ಆ ಟೈಮಲ್ಲಿ ನಾವು ಕೇಳಿದ್ರೆ ಏನು ಅಂದರೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಆ ನಾನು ತುಂಬ ಅರಿವಾಗಿದ್ದೆ ತುಂಬ ಜಾಗೃತಿಯಾಗಿದ್ದೆ ಏನೂ ಗೊತ್ತಿಲ್ಲ ಟೋಟಲ್ ಆ್ಯಬ್ಸೆನ್ಸು ಏನು ಶೂನ್ಯ ಅಂದರೆ ಶೂನ್ಯ ಮಹಾಪರಿ ಆಲೋಚನೆ ಇಲ್ಲ ಏನೂ ಇಲ್ಲ ಆದರೆ ಎಷ್ಟು ಪರಮಾನಂದವಾಗಿದ್ದೆ ಒಂದು ಆನಂದಮಯ ಸ್ಥಿತಿಯಲ್ಲಿದ್ದೆ ಒಂದು ಖುಷಿಯಾಗಿದ್ದೆ ಸಂತೋಷ ಅದು ಯಾವುದೋ ಪರಮಾನಂದ ಅದು ಆ ಖುಷಿ ಸಂತೋಷಕ್ಕಿಂತ ಅತೀತವಾದಂಥ ಒಂದು ಸ್ಥಿತಿಯಲ್ಲಿದ್ದೆ ಆ ಒಂದು ಸ್ಥಿತಿನ ಅನುಭವಿಸೋಕ್ಕೆ ಅದ್ಭುತ ವರ್ಣನಾತೀತ ಅಂತ ಹೇಳ್ತಾರಲ್ಲ ಅದು ಅಸಲಾದ ಸ್ಥಿತಿ ಅದು ನಮಗೆ ಬೇಕಾಗಿರೋದು ಅದು ಯೋಗ ನಿದ್ರೆಗೆ ಸಮೀಪವಾದ ಸ್ಥಿತಿ ಯೋಗ ನಿದ್ರೆ ಅಂತಲೂ ಹೇಳೋಕ್ಕಾಗಲ್ಲ ಅದು ಅದು ಸ್ವಲ್ಪ ಸಮೀಪವಾದ ಸ್ಥಿತಿ ಸಮಾಧಿ ಸ್ಥಿತಿ ಅಂತ ಹೇಳ್ಬೋದು ಸೊ ಈ ಯೋಗ ನಿದ್ರೆ ಬಗ್ಗೆ ತುಂಬ ಜನಕ್ಕೆ ಅಪೋಹ ಇದೆ ಏನು ಇದೇನು ಕರೆಕ್ಟಾ ರಾಂಗಾ ಇದೇನು ಅದೇನು ಅಂತ ಬಟ್ ಅದೆಲ್ಲ ತಲೆ ಕೆಡ್ಸ್ಕೊಡೋಕೆ ಹೋಗ್ಬೇಡಿ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಾವು ಏನು ಸಾಧನೆ ಮಾಡ್ತಿರೋ ನಿಮ್ಮ ನಿಮ್ಮ ಒಂದು ಆಲೋಚನೆ ಸಾಧನೆ ಮೇಲಿರಲಿ ಸಾಧನೆ ಮಾಡಿ ಸಮಾಧಿ ಸ್ಥಿತಿಗೋಗಿ ಅಂದರೆ ಸಮಾಧಿ ಅಂದರೆ ಆಲೋಚನಾ ರಾಹಿತ್ಯ ಸ್ಥಿತಿಗೋಗಿ ಅದೇ ಶುದ್ಧ ಧ್ಯಾನ ಸ್ಥಿತಿ ಅಂತ ಹೇಳ್ಬೋದು ಆ ಧ್ಯಾನ ಮಾಡ್ತಾ ಮಾಡ್ತಾ ನಿಮಗೆ ಯಾವತ್ತೂ ಒಂದು ದಿನ ಆ ಒಂದು ಯೋಗ ನಿದ್ರೆ ಸ್ಥಿತಿಗೆ ಅದೇ ಕರ್ಕೊಂಡೋಗುತ್ತೆ ನಾವೇನು ಅದಕ್ಕೆ ಎಫರ್ಟ್ಸ್ ಮಾಡೋಕ್ಕೆ ಬೇಕಾಗಿಲ್ಲ ಅರ್ಥ ಆಯ್ತಾ ಹೇಗೆ ಒಂದು ಸತಿ ಹೇಳಿದ್ನಲ್ಲ ಊಟ ತಿಂದರೆ ಅದಾಗ ಅದೇ ಎಲ್ಲ ಅರಗು ಅರಗುತ್ತೆ ಆಮೇಲೆ ಆಚೆ ಬರುತ್ತೆ ಅಲ್ವಾ ಫುಡ್ ಆಚೆ ಬರುತ್ತೆ ತಿನ್ ತಿನ್ನುವಾಗ ಹೆಂಗೆ ತಿಂತೀವೋ ಹಾಗೆ ಆಚೆ ಹೋಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ಔಟ್ಪುಟ್ ಇದೆ ನೀವು ಮಾಡೋ ಸಾಧನೆಗೆ ಔಟ್ಪುಟ್ ಇದೆ ಯಾವತ್ತೊಂದು ದಿನ ಬ ಹಾಗೆ ಆಗುತ್ತೆ ಆ ಯೋಗನಿದ್ರೆ ನೀವು ಅದರಿಂದ ಓಡೋದು ಬೇಕಾಗಿಲ್ಲ ತು ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಾರೆ ಅದನ್ನು ಮಾಡೋದೇ ಇದನ್ನು ಮಾಡೋದೇ ಏನು ಮಾಡಬೇಡಿ ಧ್ಯಾನ ಮಾಡಿ ಅಷ್ಟೆ ಅದಾಗ ಅದೇ ಆಗತ್ತೆ ಈ ಮನಸ್ಸೇ ಅಡ್ಡ ಬಂದಿದೆ ಈ ಮನಸ್ಸನ್ನು ದಾಟಿದ್ರೆ ಎಲ್ಲ ಗೇಟ್ಸು ಓಪನ್ ಆಗಿಬಿಡುತ್ತೆ ಮಹಾದ್ವಾರ ಈ ಮನಸ್ಸು ಆ ಮನಸ್ಸನ್ನು ದಾಟಬೇಕು ದಾಟಿದ್ರೆ ಸರ್ವವೆಲ್ಲ ನಮಗೆ ಸಿಗುತ್ತೆ ಸರ್ವವೆಲ್ಲ ನಾವು ನಮಗೆ ನಮ್ಮೊಳಗೆ ಇದೆ ಅದನ್ನು ನಾವು ದರ್ಶನ ಮಾಡ್ಕೋತೀವಿ ಈ ಪೊರೆಯನ್ನು ತೆಗಿರಿ ಅಷ್ಟೇ ಮನಸ್ಸಿನಂಥ ಒಂದು ಪೊರೆಯನ್ನು ತೆಕ್ಕೊಳ್ರೆ ಎಲ್ಲ ದ್ವಾರಗಳು ಆದಷ್ಟು ಕದೇ ಓಪನ್ ಆಗುತ್ತೆ ಆದಷ್ಟು ಕದೆ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು